ನಡೆ ನಂಗೆ ಅವೈಲೇ ಗೊತ್ತಿಲ್ಲ ನನ್ನ ಹತ್ರ ಇರೋದು ಹತ್ತು ಸಾವಿರ ರೂಪಾಯಿ ನನಗೆ ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಒಳ್ಳೆ ಪಬ್ಜಿ ಆಡುವಂಥ ಮೊಬೈಲ್ ಬೇಕು ಅದ್ರ ಜೊತೆಗೆ ಒಂಚೂರು ಕ್ಯಾಮ್ರಾನು ಕೂಡ ವೆಸ್ಟ್ ಇರಬೇಕು ಸೊ ಓವರ್ ಆಲ್ ನೋಡಿದ್ರೆ ದಿ ಬೆಸ್ಟ್ ಆಗಿರಬೇಕು ಸ್ಪೆಷಲಿ ನಾನು ಗೇಮಿಂಗ್ ಫೋನೇ ಆಗಿರಬೇಕಪ್ಪ ಗೇಮಿಂಗ್ಗೋಸ್ಕರನೇ ಮಾಡಿರಬೇಕಪ್ಪ ಆ ರೀತಿ ಏನಾದರೂ ಇದ್ದರೆ ಒಂದು ಒಳ್ಳೆ ಫೋನ್ ಹತ್ತು ಸಾವಿರ ರೂಪಾಯಿ ಒಳಗಿದ್ರೆ ಹೇಳಲಿಕ್ಕಾಗುತ್ತಾ ಅಥವಾ ಹತ್ರ ಅಂತ ಏನಾದ್ರು ನೀವು ಹುಡುಕ್ ನನ್ನ ಹತ್ರ ಕೇಳಿದರೆ ಎಸ್ ಐ ಹ್ಯಾವ್ ಫೈನಲಿ ಡಿಸ್ಕವರ್ಡ್ ದ ಬೆಸ್ಟ್ ಫೋನ್ ಫಾರ್ ಓನ್ಲಿ ಟೆನ್ ತೌಸಂಡ್ ರುಪೀಸ್ ಅದು ಹತ್ತು ಸಾವಿರ ರೂಪಾಯಿ ಒಳಗಡೆ ಹಾಗಿದ್ರೆ ಯಾವುದು ಸೊ ವಾಟ್ಸ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅರ್ ಡ್ಯಾಡ್ಸ್ ಎಸ್ ನೀವು ಹೇಳಿದಾಗೆ ಹತ್ತು ಸಾವಿರ ರೂಪಾಯಿ ಒಳಗಡೆ ಫೋನೇನು ಹೇಳ್ತೀನಿ ಆದರೆ ಇಲ್ಲೊಂದು ಟ್ರಿಕ್ ಸ್ವಲ್ಪ ಏನು ಟ್ರಿಕ್ ಒಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗಿರೋದಾ ನೋ 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 ನಿಮಗೆ ಓನ್ಲಿ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಸಾಕು ಹತ್ತು ಸಾವಿರನೂ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಓನ್ಲಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ನೀವು ಕೊಟ್ಟರೆ ಮುಗೀತು ನಿಮಗೆ ಒಳ್ಳೆ ಪಬ್ಜಿ ಆಡಲಿಕ್ಕೆ ದಿ ಬೆಸ್ಟ್ ಫೋನ್ ಈ ರೇಂಜಲ್ಲಿ ದಿ ಬೆಸ್ಟ್ ಮತ್ತು ಯಾವುದು ಕೂಡ ಐ ತಿಂಕ್ ನಾವು ಯಾವುದು ಇಲ್ಲ ಹಾಗಾದ್ರೆ ಯಾವುದು ಅಂತ ಹೇಳೋದಕ್ಕಿಂತ ಮುಂಚೆ ನಿಮಗೆ ಪ್ರೈಸ್ ಅಂತೂ ಹೇಳಾಯಿತು ಸ್ಪೆಸಿಫಿಕೇಶನ್ ಏನು ಅಂತ ನೋಡ್ಕೊಂಡ್ಬಿಡಿ ಆ ನಂತರ ಬೇಕಾದ ನಿಮ್ಮ ಕಂಪ್ನಿ ಯಾವುದು ಎಲ್ಲವನ್ನು ಕೂಡ ಡೀಟೇಲಾಗಿ ಹೇಳೋಣ ಸೊ ಫಸ್ಟ್ ಇಂಪಾರ್ಟೆಂಟ್ ಪಬ್ಜಿ ಆಡೋರಿಗೆ ವೆರಿ 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 ಇಂಪಾರ್ಟೆಂಟ್ ಯಾವುದು ಒಂದು ಪ್ರೊಸೆಸರ್ ಹೌದಲ್ಲ ಪ್ರೊಸೆಸರ್ ನಿಮಗೆ ಏನಾದ್ರು ಯಾವ್ದು ಲಡ್ಡು ಪ್ರೊಸೆಸರ್ ಕೊಟ್ಬಿಟ್ರೆ ಯೂಸ್ಲೆಸ್ ಪ್ರೊಸೆಸರ್ ಆದರೂ ಕೊಟ್ಬಿಟ್ರೆ ನೀವು ಇದು ಆಡಲಿ ಸರಿಯಾಗಿ ಆಡಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಏನಂತಂದರೆ ಮೀಡಿಯಾ ಟೆಕ್ ಜಿ ಸೆವೆಂಟಿ ಪ್ರೊಸೆಸರ್ ಇದೆ ಜಿ ಅಂತಂದರೆ ಪಾರ್ಲೆ ಜಿ ಅಲ್ಲ ಓಕೆ ಇದೇನಂತಂದರೆ ಜಿ ಅಂತಂದರೆ ಗೇಮಿಂಗಿಗೋಸ್ಕರನೇ ಬಿಲ್ಡ್ ಮಾಡಿರುವಂಥದ್ದು ಜಿ ಫಾರ್ ಗೇಮಿಂಗ್ ಓಕೆ ಜಿ ಸೆವೆಂಟಿ ಪ್ರೊಸೆಸರ್ನ ಯೂಸ್ ಮಾಡಿರೋಂಥದ್ದು ಟ್ವೆಲ್ ನ್ಯಾನ ಮೀಟ್ರಿಂದ ಅದು ನಿಮ್ಗೆ ಆರಾಮಾಗಿ ಪಗ್ಜಿ ನೀವು ಎಚ್ ಡಿ ಗ್ರಾಫಿಕ್ಸ್ ಆಡಲಿಂದರೆ ಎಚ್ ಡಿ ಕೂಡ ಯೂಸ್ ಮಾಡ್ಬೋದು ಹಾಮಿ ಹೈಯಾಗಿ ಯೂಸ್ ಮಾಡಲಿಕ್ಕೆ ಆಗದಾಗಿದ್ದರೂ ಕೂಡ ಈ ಎಚ್ ಡಿ ಸಾಕು ನಿಮ್ಗೆ ಆರಾಮಾಗಿ ಯೂಸ್ ಮಾಡಲಿಕ್ಕೆ ಆಗುತ್ತೆ ಹಾಗಿದ್ಮೇಲೆ ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅದು ಬ್ಯಾಟ್ರಿ ನನಗೆ ಗೊತ್ತಿದೆ ಎಷ್ಟೋ ಜನ ಗೇಮ್ ಆಡೋರಿಗೆ ಏನು ಅಂತಂದರೆ ಬ್ಯಾಟ್ರಿ ವೆರಿ ಇಂಪಾರ್ಟೆಂಟ್ ಬ್ಯಾಟ್ರಿನ ಸರಿ ಇಲ್ಲ ಅಂತ ನೀವು ಎಂತ ಚಾರ್ಜ್ ಹಾಕೊಂಡು ಗೇಮ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಐದು ಸಾವಿರ ಎಮ್ ಎಚ್ ಇಂದ ಇರೋದ್ರಿಂದ ನಿಮಗೆ ಪಬ್ಜಿ ಅಟ್ಲೀಸ್ಟ್ ನೀವು ಕಂಟಿನ್ಯೂಸ್ ಆಡಿದ್ರು ಕೂಡ ತ್ರೀ ಅವರ್ಸ್ ನೀವು ಆರಾಮಾಗಿ ಪಬ್ಜಿಯನ್ನು ಆಡ್ತಾನೆ ಇರ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಹಾಗಿದ್ಮೇಲೆ ಮೂರನೇ ಇಂಪಾರ್ಟೆಂಟ್ ಸ್ಪೆಸಿಫಿಕೇಷನ್ ಅಂತಂದರೆ ಒಬ್ಬ ಪಬ್ಜಿ ಪ್ಲೇಯರಿಗೆ ಏನಂತಂದರೆ ಡಿಸ್ಪ್ಲೇ ಎಸ್ ಇಲ್ಲಿ ಡಿಸ್ಪ್ಲೇ ಒಂದು ಚಿಕ್ಕ ಡಿಸ್ಪ್ಲೇ ಕೊಟ್ಬಿಟ್ಟರೆ ನಿಮ್ಮಂದ್ರೆ ಆಡಲಿಕ್ಕೆ ಆಗೋದಿಲ್ಲ ಸೊ ಕೈ ಆಡಬೇಕಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಿನ ಡಿಸ್ಪ್ಲೇ ಇದೆ ಅದು ಫುಲ್ ಎಚ್ ಡಿ ಡಿಸ್ಪ್ಲೇ ನಿಮ್ಗೆ ಏನು ತೊಂದರೆ ಕೂಡ ಐ ಪಿ ಎಸ್ ಡಿಸ್ಪ್ಲೇ ಅದರಲ್ಲೂ ಕೂಡ ನಿಮಗೆ ಯಾವುದೇ ತರದ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಟಚ್ ರೆಸ್ಪಾಪಾನ್ಸ್ಗಳಿಂದ ಕೂಡ ಎಲ್ಲ ಎ ಟು ಜೆಡ್ ಕೂಡ ಸೂಪರ್ ಸಾಲಿಡ್ ಆಗಿದೆ ಅದ್ರ ಜೊತೆಗೆ ನಿಮಗೆ ಕ್ಯಾಮ್ರಾನು ಕೂಡ ಸ್ವಲ್ಪ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆ ಟೈಮಲ್ಲೂ ಕೂಡ ಬರೀ ಇಪ್ಪತ್ತ್ನಾಲ್ಕು ಗಂಟೆ ಪಬ್ಜಿಗೆ ಒಂದೇ ಅಲ್ಲ ಅಂತ ಹೇಳಿದರೆ ಇಲ್ಲಿ ನಿಮಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟು ಬ್ಯಾಕ್ ಸೈಡಲ್ಲಿ ಸಿಗುತ್ತೆ ಟ್ವೆಲ್ ಮೆಗಾ ಪಿಕ್ಸೆಲ್ ಪ್ಲಸ್ ಟೂ ಮೆಗ ಪಿಕ್ಸೆಲ್ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಬ್ಯಾಕ್ ಸೈಡ್ ಆದರೆ ಫ್ರಂಟಿಗೆ ನಿಮಗೆ ಫೈವ್ ಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ ಅಂತೇಳಿ ಈ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ರೆ ಮೇನ್ ಕ್ಯಾಮ್ರಾ ಟ್ವೆಲ್ ಮೆಗಾ ಪಿಕ್ಸಲ್ ಓಕೆ ಬಾಕಿ ಏನಂತಂದ್ರೆ ಟೂ ಮೆಗಾಪಿಕ್ಸಲ್ ಟು ಮೆಗಾಪಿಕ್ಸಲ್ ಒಂದು ಡೆಫ್ ಸೆನ್ಸರ್ ಇನ್ನೊಂದು ಮ್ಯಾಕ್ರೋ ಕ್ಯಾಮ್ರಾ ಸೊ ಫ್ರಂಟ್ ಫೈವ್ ಮೆಗಾ ಪಿಕ್ಸಲ್ ಅಂದರೆ ನಿಮಗೆ ಏನು ಸೂಪರ್ ಸೆಲ್ಫಿ ಬೇಕು ಅಂತ ಹೇಳಿದರೆ ಇದರಲ್ಲಿ ಅಷ್ಟೇನಾಗೋದು ಓಕೆ ತೆಗೆಯುತ್ತೆ ಅದಕ್ಕೇನಲ್ಲ ಸೊ ಆದ್ದರಿಂದ ಈ ರೇಂಜಿಗೆ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಹಾಗಿದ್ರೆ ಮತ್ತೆ ಇಂಪಾರ್ಟೆಂಟಪ್ಪ ನಿಮಗೆ ಅಂತ ಹೇಳಿದರೆ ಇಂಪಾರ್ಟೆಂಟ್ ಏನಂತಂದರೆ ಯು ಐ ಅದರದ್ದೆಲ್ಲ ಸಾಫ್ಟ್ವೇರ್ ಯಾವುದು ಸಾಫ್ಟ್ವೇರ್ ಯಾವುದು ಅಂತಂದರೆ ಆ್ಯಕ್ಚುಲಿ ಇದು ಲೇಟೆಸ್ಟ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದೆ ಅದ್ರ ಜೊತೆಗೆ ಇದು ಲೇಟೆಸ್ಟ್ ಮೊಬೈಲೇ ಈಗ ಸದ್ಯ ಲಾಂಚ್ ಆಗಿರುವಂಥ ನಾವು ಮಾತಾಡ್ತಿರೋದು ರಿಯಲ್ಮಿ ಕಂಪನಿಯ ರಿಯಲ್ಮಿ ನಾರ್ಝೋ ಟೆನ್ ಎ ಬಗ್ಗೆ ಹೇಳ್ತಾ ಇರುವಂಥದ್ದು ನೀವು ಈಗಾಗಲೇ ಸುಮಾರು ಜನ ಗೆಸ್ ಮಾಡಿರ್ಬೋದು ಅಥವಾ ಯಾರಾದ್ರು ಹೊಸಬ್ರಾಗಿದ್ದರೆ ಈ ಥರ ಹ್ಯಾಂಡ್ಸೆಟ್ ಲಾಂಚ್ ಆಗಿದೆ ಅಂತ ಇದ್ದರೆ ಐ ಥಿಂಕ್ ಯು ಶುಡ್ ನೋ ಫಾರ್ ದ್ಯಾಟ್ ಏನಂತಂದರೆ ರಿಯಲ್ಮಿ ಟೆನ್ ಎ ಅಂತೇಳಿ ಅಥವಾ ರಿಯಲ್ಮಿ ನಾರ್ಝೋ ಟೆನ್ ಎ ಅಂತ ಹೇಳಿ ಕೂಡ ನೀವು ಫ್ಲಿಪ್ಕಾರ್ಟಲ್ಲಿ ಕೂಡ ಸರ್ಚ್ ಹಾಕಿ ನೋಡಿ ಪ್ರೈಸನ್ನು ಕೂಡ ಚೆಕ್ ಮಾಡಿ ನೋಡಿ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಈಗ ನಾನು ಚೆಕ್ ಮಾಡಿದಾಗ ಸೊ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಅಂದರೆ ಇದು ದಿ ಬೆಸ್ಟ್ ಫೋನ್ ಫಾರ್ ಅಂಡರ್ ಟೆನ್ ತೌಸಂಡ್ ರುಪೀಸ್ ಹತ್ತು ಸಾವಿರದ ಒಳಗಡೆಗೆ ಒಳ್ಳೆ ಗೇಮ್ ಆಡಲಿಕ್ಕೆ ಇವನ್ ಹತ್ತು ಸಾವಿರ ಅರ್ದಕ್ಕಿಂತ ಕೂಡ ಎಂಟು ಸಾವಿರದ ಐದುನೂರು ಅಂತ ಹೇಳೋದು ಆ ದಿ ಬೆಸ್ಟ್ ಹೇಳುವಂಥ ನನ್ನ ಒಪಿನಿಯನ್ ಸೊ ಈ ಫೋನ್ ನಿಮಗೆ ದಿ ಬೆಸ್ಟ್ ಅಂತೇಳಿ ನನ್ನ ಒಪಿನಿಯನ್ ನಿಮ್ಗೆ ಏನಾದರೂ ಈ ಫೋನ್ ಬೇಕು ಅಂತೇಳಿದರೆ ಫ್ಲಿಪ್ಕಾರ್ಟಿಗೆ ಹೋಗಿ ಸರ್ಚ್ ಹಾಕಿ ಆ ನಂತರ ಅದನ್ನು ಅದು ಹೆಚ್ಚಂದಾಗಿ ನಿಮಗೆ ಈಗ ಸದ್ಯ ಸ್ಟಾಕ್ ಇಲ್ಲದೆ ಇರ್ಬೋದು ಯಾವಾಗ ಸ್ಟಾಕ್ ಬರುತ್ತಲ್ಲ ಅವಾಗ ನೀವು ಆರ್ಡರ್ ಹಾಕೊಂಡು ಕೂಡ ತಗೊಳ್ಬೋದು ಸೊ ಇದೆಲ್ಲ ಪಬ್ಜಿ ಬೆಸ್ಟ್ ಪಬ್ಜಿ ಇರುವಂಥ ಸೊ ಎಂಟು ಸಾವಿರದ ಐದುನೂರು ರೂಪಾಯಿಗಿಂತನೂ ಕೆಳಗಡೆ ಇರುವಂಥ ಹ್ಯಾಂಡ್ಸೆಟ್ ಆಗಿತ್ತು ಇದು ಇಷ್ಟ ಆಗಿದ್ದರೆ ಬೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿ ನೀವು ಹೊಸಬ್ರು ಇದೇ ಥರದ ವೀಡಿಯೋ ಎಲ್ಲ ಬೇಕು ಅಂತ ಹೇಳ್ತಿದ್ರೆ ಕಮ ಸಬ್ಸ್ಕ್ರೈಬ್ ಅದರೊತ್ತಿ ಟೆಕ್ನಾಲಜಿಕಲ್ ನ್ಯೂಸ್ ನಿಮ್ಗೆ ಬೇಕು ಟೆಕ್ನಾಲಜಿಕಲ್ ಅಪ್ಡೇಟ್ ಆಗಿರಬೇಕು ಅಂತ ಹೇಳಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇಟ್ಸ್ ಫ್ರೀ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೆ ಅಲ್ಲಿವರೆಗೂ ಗುಡ್ Bye.